ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಹತ್ರ ಯಾವುದಾದ್ರೂ ನಿಮ್ಮ ಫೇವ್ರೇಟ್ ನೈಟಿ ಇದ್ದರೆ, ಅದು ನಿಮಗೆ ಟೈಟ್ ಅಥವಾ ಉದ್ದ ಕಡಿಮೆ ಆಗ್ತಾ ಇದ್ದರೆ, ಆ ನೈಟಿ ನಿಮ್ಗೆ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ದಿದ್ರೆ, ಅದನ್ನು ಯಾವ ಥರ ನಾವು ಟಾಪಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ನಾವಿದನ್ನು ಟಾಪಾಗಿ ಕನ್ವರ್ಟ್ ಮಾಡೋದ್ರಿಂದ ನಮ್ಮ ಡೈಲಿ ಲೈಫಲ್ಲಿ ನಾವಿದನ್ನು ಯೂಸ್ ಮಾಡ್ಬೋದು. ನಾವಿದನ್ನು ವೇಸ್ಟ್ ಮಾಡ್ದಿರಾ ರೀಸೈಕಲ್ ಮಾಡಿದಾಗುತ್ತೆ. ನಾನು ಇವತ್ತು ನನ್ನ ನೈಟಿನ ಅದೇ ಥರ ಮಾಡ್ತಾ ಇದ್ದೀನಿ, ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ಫಸ್ಟ್ ನಾನು ನೈಟಿನ ಈ ಥರ ಉದ್ದ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಜಿಬ್ ಜಾಯಿಂಟ್ ಮಾಡಿರ್ತೀವಲ್ವ, ಆದ ಕಾರಣ ಇಷ್ಟು ಬಟ್ಟೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಅದಾದ ಮತ್ತೆ ಈ ಸ್ಲೀವ್ಸಿನ ಹೊಲಿಗೆನ ಬಿಡಿಸ್ಕೊಳ್ಬೇಕು. ಈ ಸ್ಲೀವ್ಸ್ನೇ ನಾನು ಆ ಟಾಪ್ಗೆ ಜಾಯಿಂಟ್ ಮಾಡ್ತಾ ಇರೋದು. ನೋಡಿ, ನಾನಿಲ್ಲಿ ಅದರ ಸ್ಟಿಚ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಸ್ವಲ್ಪ ಲೆವೆಲಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಲೆವೆಲಾಗಿ ಕಟ್ ಮಾಡೋದಕ್ಕೆ ಈ ಥರ ಫೋಲ್ಡ್ ಮಾಡಿ ಮತ್ತು ಈ ಥರ ಹಾಕಿ ಈ ಥರ ಲಾಸ್ಟ್ಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಈ ಕೆಳಗಡೆ ಟಾಪ್ನ ಈ ಥರ ಹಾಕ್ಕೊಂಡು ಸೈಡ್ನ ಕಟ್ ಮಾಡ್ಕೊಳ್ಬೇಕು. ಇದೇ ರೀತಿ ಎರಡು ಸೈಡಲ್ಲೂ ಕೂಡ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ಮತ್ತೆ ಈ ಥರ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ಮಡಿಸಿ ಹಾಕಿದ ಮತ್ತೆ ಈ ಜಾಯಿಂಟ್ ಇರೋ ಪ್ಲೇಸಲ್ಲಿ ನಾವು ಕೊರಳಿನ ಮಾರ್ಕ್ ಮಾಡಬೇಕಾಗುತ್ತೆ. ನನ್ನ ಕೊರಳಿನ ಅಳತೆ 2.5 ಇಂಚು. ನಾನಿಲ್ಲಿ 2.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಾದ ಮತ್ತೆ ಶೋಲ್ಡರಿನ ಅಳತೆ ಎಷ್ಟಿರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಸೇರಿಸಿ ಮಾರ್ಕ್ ಮಾಡಿಕೊಳ್ಬೇಕು ನಮ್ಮ ಸ್ಲೀವ್ಸ್ನ ಜಾಯಿಂಟ್ ಮಾಡೋದಕ್ಕೆ. ನೆಕ್ಸ್ಟ್ ನಾವು ಕೊರಳಿನ ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ. ಕೊರಳಿನ ಉದ್ದ ಕೂಡ ಹಾಗೆ, ಕೊರಳಿನ ಉದ್ದ ಎಷ್ಟಿರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ನಮ್ಮ ಕೊಂಕುಳಿನ ಉದ್ದ ಎಷ್ಟಿರುತ್ತೋ ಅಷ್ಟೇ ಮಾರ್ಕ್ ಮಾಡಿಕೊಳ್ಬೇಕು, ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಬೇಕಂತಿಲ್ಲ. ಮತ್ತು ಒಂದು ಸ್ಕೇಲ್ ಸಹಾಯದಿಂದ ಇದನ್ನು ಸ್ಟ್ರೈಟ್ ಲೈನಾಗಿ ಎಳ್ಕೊಳ್ಬೇಕು. ಈ ಮೂಲೆಯಲ್ಲಿ 1 ಇಂಚ್ ಆಗೋಷ್ಟು ಮೇಲೆಗಡೆಗೆ ಮಾರ್ಕ್ ಮಾಡಿ ಇದನ್ನು ಈ ಥರ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಬೇಕು. ಈಗ ನಾವು ನಮ್ಮ ಕೊಂಕುಳಿನ ಅಗಲನ ಮಾರ್ಕ್ ಮಾಡಿಕೊಳ್ಳೋಣ. ಅದಕ್ಕೆ 1 ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡೋದಕ್ಕೆ 1 ಇಂಚ್ ಆಗೋಷ್ಟು ಪ್ಲಸ್ ಮಾಡ್ತಾ ಇರೋದು. ಇಲ್ಲಿಂದ ಕೆಳಗಡೆಗೆ 6 ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು. ಇಲ್ಲಿ ನಮ್ಮ ಶೇಪಿನ ಮಾರ್ಕ್ ಮಾಡೋದು, ನಮ್ಮ ಶೇಪ್ ಎಷ್ಟಿರುತ್ತೋ ಅದಕ್ಕೆ 1 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಳಿ. ಮತ್ತು ಶೋಲ್ಡರಿಂದ ಕೆಳಗಡೆಗೆ 19 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ. ಇಲ್ಲಿ ನಾನು 11 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ನಾವೀಗ ಈ 3 ಮಾರ್ಕ್ನು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು. ಇದನ್ನು ನಾವೀಗ ಕೆಳಗಡೆವರೆಗೂ ಈ ಥರ ಸೈಡ್ ಸೈಡಾಗಿ ಮಾರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಕೆಳಗಡೆಗಾಗುವಾಗ 1/2 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದರೆ ಸಾಕು. ನೋಡಿ, ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ನನ್ನ ಜಿಬ್ಬಿನ ಉದ್ದ ಸ್ವಲ್ಪ ಜಾಸ್ತಿ ಇದ್ದಕ್ಕೋಸ್ಕರ ನನ್ನ ಟಾಪ್ ಇಷ್ಟೇ ಉದ್ದ ಆಗಿದೆ. ನಿಮ್ಮ ಜಿಬ್ಬಿನ ಉದ್ದ ಏನಾದರೂ ಕಡಿಮೆ ಇದ್ದರೆ ತುಂಬ ಲಾಂಗ್ ಟಾಪ್ ಕೂಡ ನೀವು ಹೊಲ್ಕೊಳ್ಬೋದು. ನಾನಿದರಲ್ಲಿ ನನ್ನ ಟಾಪಿನ ಅಳತೆ ಎಲ್ಲ ಸರಿಯಾಗಿ ಅಳತೆ ಮಾಡಿ ಹೇಳಲಿಲ್ಲ. ಕಾರಣ ಏನಂದರೆ, ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚೂಡಿದಾರ್ ಟಾಪ್ ಹೊಲಿಯೋದು ಯಾವ ಥರ ಅಂತ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇದರಲ್ಲಿ ಏನೇ ಅರ್ಥ ಆಗದಿದ್ದರೂ ನೀವು ಆ ವಿಡಿಯೋ ಹೋಗಿ ನೋಡ್ಬೋದು. ಇದರಲ್ಲೂ ಕೂಡ ನಾನು ಅಳತೆ ಮಾಡೋದೆಲ್ಲ ವಿವರವಾಗಿ ತೋರಿಸಿದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಆದ ಕಾರಣ ಈ ಸೈಡ್ನೆಲ್ಲ ಕಟ್ ಮಾಡಿದಾದ ಮತ್ತೆ ಇಲ್ಲಿ ಒಂದು ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ. ಅದಾದ ಮತ್ತೆ ಫ್ರಂಟ್ ಪಾರ್ಟ್ನ ಸಪ್ರೇಟ್ ಮಾಡ್ಕೊಳ್ಳಿ. ಈಗ ನಾನು ಫ್ರಂಟ್ ಪಾರ್ಟಿನ ಕೊರಳನ್ನ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಲೆವೆಲ್ ಮಾಡಿಕೊಂಡ ಮತ್ತೆ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿದರ ಮೇಲೆ. ಈಗ ಬ್ಯಾಕ್ ಪಾರ್ಟ್ನ ಈ ಥರ ಲೆವೆಲಾಗಿಟ್ಟು ಬ್ಯಾಕ್ ಪಾರ್ಟಿನ ಕೊರಳಿನ ಉದ್ದ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 4.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದ್ದೀನಿ. 4 ಇಂಚ್ ಸರಿಯಾದ ಅಳತೆ ಮತ್ತು 1/2 ಇಂಚ್ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ. ಇದಾದ ಮತ್ತೆ ಈ ಥರ ರೌಂಡಾಗಿ ಕಟ್ ಮಾಡ್ತಾ ಇದ್ದೀನಿ.
ಈ ಮೇಲಣ ಬಾಡಿ ಪಾರ್ಟ್ನ ಈ ಥರ ಎರಡು ಸೈಡಲ್ಲೂ ಕಟ್ ಮಾಡಿ, ಇದ್ರ ಹಿಂದೆ ಸಿಗುತ್ತಲ್ವ ಆ ಬಟ್ಟೆನ ನಾನು ಫ್ರಂಟ್ ಕೊರಳಿನ ಜಾಯಿಂಟ್ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ನ ತೆಕ್ಕೊಂಡು ಇದ್ರ ಮೇಲೆ ಅದ್ರ ಕೊರಳನ್ನ ಸರಿಯಾಗಿ ಇಡಿ. ಲೆವೆಲ್ ಆಗಿಟ್ಟ ಮತ್ತೆ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಈ ಥರ ಮಾರ್ಕ್ ಮಾಡಿದ ಮತ್ತೆ ಎಕ್ಸ್ಟ್ರಾ 2 ಇಂಚ್ ಆಗೋಷ್ಟು ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ನಾನು ಈ ಜಿಪ್ ಸೈಡಲ್ಲಿರೋ ಬಟ್ಟೆಯಿಂದ ಬ್ಯಾಕ್ ಕೊರಳು ಒರೆಯೋದಕ್ಕೆ ಬಟ್ಟೆನ ತೆಕ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಹಿಂದೆ ಯಾವ ಥರ ಕೊರಳನ್ನ ಇಟ್ಟು ಮಾರ್ಕ್ ಮಾಡಿದ್ವು ಅದೇ ಥರ ಇಲ್ಲಿ ಕೂಡ ಮಾಡಿಕೊಳ್ಬೇಕು. ಈಗ ನಾನಿದ್ದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ನಾವು ಸ್ಟಿಚ್ಚಿಂಗ್ನ ಶುರು ಮಾಡೋಣ. ಅದಕ್ಕೆ ನಾನಿಲ್ಲಿ ಫ್ರಂಟ್ ನೆಕ್ಕಿನ ಕೊರಳನ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ನಾವಾಗ ಕಟ್ ಮಾಡಿರುವ ಪೀಸ್ ಇದೆ ಅಲ್ಲ, ಇದನ್ನು ಸೀದಾ ಇಟ್ಕೊಳ್ಬೇಕು. ನಮ್ಮ ಈ ಫ್ರಂಟ್ ಪಾರ್ಟ್ನ ಉಲ್ಟ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. 1/2 ಇಂಚ್ ಆಗೋಷ್ಟು ಈ ಸೈಡ್ಗೆ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡುವಾಗ ಈ ಬಟ್ಟೆ ಎಲ್ಲ ಸರಿಯಾಗಿದೆಯಾ, ಮಾರ್ಕ್ ಮೇಲೆ ಇದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾವಿದನ್ನೀಗ ಕಟ್ ಮಾಡ್ಕೊಳ್ಳೋಣ. ನಾವಲ್ಲಿ 1/2 ಇಂಚ್ ಆಗೋಷ್ಟು ಬಟ್ಟೆನ ಸ್ಟಿಚ್ ಮಾಡಿರ್ತೀವಲ್ವ, ಅದನ್ನು ಬಿಟ್ಟು ಬರೀ ಈ ಎಕ್ಸ್ಟ್ರಾ ಬಟ್ಟೆನ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಈ ಎರಡು ಮೂಲೆಗೆ ಈ ಥರದ್ದೊಂದು ಸಣ್ಣ ಕಟ್ ಮಾಡಿ. ನನ್ನ ಬ್ಯಾಕ್ ನೆಕ್ನು ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದನ್ನೀಗ ಅದರ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ ಮತ್ತೆ ಈ ರೌಂಡ್ಗೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಈ ಎರಡು ಮೂಲೆಗೂ, ಈ ಫ್ರಂಟ್ ಪಾರ್ಟಿನ ಎರಡು ಮೂಲೆಗೂ ಈ ಥರ ಕಟ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಈ ಪೀಸ್ನ ಈ ಥರ ಸರಿಯಾಗಿ ಮಡಿಸಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ನಾನಿವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡಿದ ಥರನೇ ಬ್ಯಾಕ್ ಪಾರ್ಟ್ನೂ ಕೂಡ ಸ್ಟಿಚ್ ಮಾಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ನ ಸೀದಾ ಇಟ್ಟು ಫ್ರಂಟ್ ಪಾರ್ಟ್ನ ಉಲ್ಟ ಇಟ್ಟು ಈ ಥರ ಶೋಲ್ಡರ್ನ ಜಾಯಿಂಟ್ ಮಾಡಿಕೊಳ್ಬೇಕು. ಈಗ ನಾನು ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಶೋಲ್ಡರ್ನ ಮಧ್ಯದಲ್ಲಿ ಈ ಥರ ಸ್ಲೀವ್ಸ್ನ ಇಟ್ಟು ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕು. ಮಧ್ಯದಿಂದ ಈ ಥರ ಹೊಲಿಯೋದಕ್ಕೆ ಶುರು ಮಾಡಿ ಈ ಮೂಲೆವರೆಗೂ ಹೊಲ್ಕೊಳ್ಬೇಕು. ಈ ಮೂಲೆಗೆ ಈ ಥರ ರಿವರ್ಸ್ ವಾಪಸ್ ಹೊಲಿಬೇಕು. ಈಗ ನಾವು ನಮ್ಮ ಟಾಪಿನ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ನನ್ನ ಸ್ಲೀವ್ಸ್ನ ಅಳತೆನ ಮಾರ್ಕ್ ಮಾಡ್ತಾ ಇದ್ದೀನಿ, 6 ಇಂಚು. ನಾವಾಗ ಕಟ್ ಮಾಡುವಾಗ 1 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಮಾರ್ಜಿನ್ನ ತೆಕ್ಕೊಂಡಿದ್ವಲ್ವ, ಈಗ ಈ ಲಾಸ್ಟ್ನಿಂದ 1 ಇಂಚ್ ಆಗೋಷ್ಟು ಒಳಗಡೆಗೆ ಈ ಥರ ಮಾರ್ಕ್ ಮಾಡ್ತಾ ಹೋಗಬೇಕು. ಅದು ಈ ಥರ ಫುಲ್ ಕೆಳಗಡೆವರೆಗೂ ಮಾರ್ಕ್ ಮಾಡ್ಕೊಳ್ಳಿ.
ಇದೇ ರೀತಿ ನಾನು ಎರಡು ಸೈಡಲ್ಲೂ ಕೂಡ ಮಾಡಿಕೊಳ್ತಾ ಇದ್ದೀನಿ. ನೋಡಿ ನನ್ನ ಟಾಪ್ನ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ವೋ ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಬ್ಯೂಟಿಫುಲ್ ಟಾಪ್ ಈಗ ರೆಡಿಯಾಗಿದೆ. ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.